मैडम फिल्म चेंबरले विशेष संदर्भ विशेष कार्यक्रम भाग जो रायन कूड़ा हेगी एक्सप्रेस नन के गांधी जयंती ना स्कूल सेलेब्रेट मातदी इत मोदलने सती नानु फिल्म चेंबर सेलेब्रेट तुम्बा नोबल आगित्तु रीति ई थिंक रायन नेनपिरतो इल्वो गोत्तिल्ल बट डेफिनेटली ಅವನ ಹಿಂದಿರಗ ನೋಡಿದಾಗ ಅವನು ಗಾಂಧಿ ಜಯಂತಿ ಫಿಲ್ಮ್ ಚೇಂಬರಲ್ಲಿ ಸೆಲೆಬ್ರೇಟ್ ಮಾಡಿದ್ದೀನಿ ಅನ್ನೋ ಅವನಿಗೆ ಒಂದು ಸಂತೋಷ ಹೆಮ್ಮೆ ಇದ್ದೇ ಇರುತ್ತೆ ಐ ಆಮ್ ಶ್ಯೂರ್ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅವನ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆ್ಯಡ್ ಆಗಿದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ ಸ್ಪೆಷಲಿ ರಾಯನ್ ಕೂಡ ತುಂಬ ಅಂದ್ರೆ ಆಕ್ಟಿವ್ ಆಗಿರುವಂಥದ್ದು ಮಾತಾಡುವಂಥದ್ದು ಎಲ್ಲವೂ ಕೂಡ ನಡೀತಾ ಇರ್ತದೆ ಖುಷಿ ಖಂಡಿತವಾಗ್ಲೂ ಅಂದ್ರೆ ಮಗು ಬೆಳೆಯುವಾಗ ಎಸ್ಪೆಷಲಿ ಅದು ಈ ತೊದಲು ಮಾತು ಶುರು ಆಗುತ್ತಲ್ಲ ಐ ಥಿಂಕ್ ಆ ಫೇಸ್ ತುಂಬಾ ಕ್ಯೂಟ್ ಆ್ಯಂಡ್ ನನಗೆ ಅಂತಲ್ಲ ಪ್ರತಿ ತಾಯಿಗೂ ಏನೋ ಅದು ಅನಿಸೆ ಅನಿಸುತ್ತೆ ತನ್ನ ಮಗು ಮಾತಾಡೋಕ್ಕೆ ಶುರು ಮಾಡಿ ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡಿದಾಗ ಇಟ್ಸ್ ಅ ವೆರಿ ಸ್ಪೆಷಲ್ ಥಿಂಗ್ ಸೊ ರಾಯನ್ ಇವಾಗ ಹತ್ತತ್ರ ಈಗ ಅಕ್ಟೋಬರ್ 22nd ಅವನಿಗೆ 2 ವರ್ಷ ತುಂಬತ್ತೆ ಸೊ ಮಾತು ಶುರು ಮಾಡಿದ್ದಾನೆ ಓಡಾಟ ಶುರು ಮಾಡಿದ್ದಾನೆ ಎಲ್ಲರ ಹತ್ರ ಹೋಗ್ತಾನೆ ಸೇರ್ತಾನೆ ಸೊ ತುಂಬಾ ಖುಷಿಯಾಗುತ್ತೆ ಐ ಥಿಂಕ್ ಈಸ್ ವೆರಿ ಫ್ರೆಂಡ್ಲಿ ದಟ್ ವೇ ಅನಿಸುತ್ತೆ ಇವತ್ತು ನಿಮ್ಮ ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನಕ್ಕೆ ಕಾಯ್ತಾ ಇದ್ದೀರಿ ನಿಮ್ಮ ನಿರೀಕ್ಷೆ ಏನಿದೆ ಮೇಡಮ್ ನನ್ನ ನಿರೀಕ್ಷೆ ಅನ್ನೋದಕ್ಕಿಂತ ಎಲ್ಲರೂ ಬಯಸೋ ಥರ ನನಗೂ ಒಂದು ಹ್ಯಾಪಿ ಹೆಲ್ತಿ ಬೇಬಿ ಗಂಡಾಗಲಿ ಹೆಣ್ಣಾಗಲಿ ಒಂದು ಹೆಲ್ತಿಯಾಗಿ ಖುಷಿಯಾಗಿ ಪೀಸ್ಫುಲ್ ಆಗಿರೋ ಒಂದು ಮಗು ಬೇಕು ಮನೆಗೆ ಅಂತ ಮೇಡಮ್ ಮತ್ತೆ ಸಿನಿಮಾಗಳಲ್ಲಿ ಆಕ್ಟಿವ್ ಅಂತ ಇದ್ದೀರಾ ಅವೆಲ್ಲ ಪ್ರಾಜೆಕ್ಟ್ಸ್ ಈಗ ಪನ್ನಗ ಬರ್ಣ ಅವರದು ಸಿನಿಮಾ ನಾನು ಮಾಡ್ತಿದ್ದೀನಿ ಅದು ಆಲ್ಮೋಸ್ಟ್ ಹತ್ತತ್ರ ಒಂದು 90% ಕಂಪ್ಲೀಟ್ ಆಗಿದೆ ನಾವು ಅದರ ಒಂದು ಸೊ ಸಿನಿಮಾ ರಿಲೇಟೆಡ್ ಆಗಿ ಯಾವುದೇ ರೀತಿಯ ನ್ಯೂಸ್ ಇದ್ರೂ ನಾವು ಆ್ಯಸ್ ಆ್ಯಂಡ್ ವೆನ್ ಇಟ್ ಹ್ಯಾಪನ್ಸ್ ಅದ್ರ ಬಗ್ಗೆ ನಾವು ರಿಲೀಸ್ ಮಾಡೋಣ ಅಂತ ಅದ್ರ ಬಗ್ಗೆ ನ್ಯೂಸ್ ಕೊಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಸೊ ಇನ್ನು ಹತ್ತಿರದಲ್ಲೇ ನಿಮಗೆ ಸಿನಿಮಾ ಬಗ್ಗೆ ಅಪ್ಡೇಟ್ಸ್ ಗೊತ್ತಾಗುತ್ತೆ ಕುಟುಂಬದ ಆಪ್ತರ ಕೇಳ್ತಾ ಇದ್ದೀವಿ ಸೊ ಅಂದರೆ ನೀವು ಆಪ್ತರ ಆಗಿರೋದು ಅಂತ ಕೇಳ್ತಾ ಇದ್ದೀವಿ ಧ್ರುವ ಅವರು ಮತ್ತು ಪ್ರೇರಣಾ ಅವರಿಗೆ ಅವರ ನಿರೀಕ್ಷೆ ಏನು ಮೇಡಮ್ ಗಂಡು ಮಗನ ಹೆಣ್ಣು ಮಗನ ಐ ಥಿಂಕ್ ಅದಕ್ಕೆ ಧ್ರುವ ಆಲ್ರೆಡಿ ಉತ್ತರ ಕೊಟ್ಬಿಟ್ಟಿದ್ದಾನೆ ಅನಿಸುತ್ತೆ ಅವನಿಗೆ ಹೆಣ್ಮಗು ಬೇಕು ಅಂತ ತುಂಬ ಆಸೆ ಇದೆ ಅಂತ ಹೇಳ್ತಿದ್ದಾನೆ ಐ ಥಿಂಕ್ ಅವನ ಆಸೆ ಪ್ರಕಾರ ನಡೆದ್ರೆ ವೆರಿ ಗುಡ್ ನೆಕ್ಸ್ಟ್ ರಾಯನ್ ಏನಾದರೂ ಎಂಟ್ರಿ ಕೊಡ್ಬೋದಾ ಎಲ್ಲಿಗೆ ಸಾಕಷ್ಟು ಇಂಡಸ್ಟ್ರಿ ಅವ್ನು ಫಸ್ಟ್ ಸ್ಕೂಲಿಗೆ ಎಂಟ್ರಿ ಕೊಡಲಿ ಅಲ್ಲಿ ಅವನು ಸರಿಯಾಗಿ ಓದಲಿ ಆಮೇಲೆ ವಿ ವಿಲ್ ಸಿ ಇಂಡಸ್ಟ್ರಿನ ಅವ್ನು ಬೇರೆ ಏನಾದರೂ ಆಗ್ತಾನ ಅಂತ ಸೊ ಐ ಡೋಂಟ್ ನೋ ಅದು ಗೊತ್ತಿಲ್ಲ ಆ್ಯಕ್ಚುಲಿ ನನ್ನ ಅವನು ಕಲಾವಿದ ಆಗಲೇಬೇಕು ಅನ್ ಅಫ್ಕೋರ್ಸ್ ನಮ್ಮ ಎರಡು ಫ್ಯಾಮಿಲಿನೂ ಸಿನಿಮಾ ಫ್ಯಾಮಿಲಿ ಆಗಿರೋದ್ರಿಂದ ಮೇ ಬಿ ಅದು ಆ ಒಂದು ಸ್ಟ್ರೀಕ್ ಅವನಿಂದ ತೆಗಿಯೋಕ್ಕಾಗಲ್ಲ ಬಟ್ ನನಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಅವ್ನ ಚೈಲ್ಡ್ಹುಡ್ಡಲ್ಲಿ ಅವನ ಎಜುಕೇಷನು ಅವ್ನ ಫ್ರೆಂಡ್ಸು ಅವನ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ಯಾವುದು ಅವನಿಗೆ ಇದಾಗಬಾರ್ದು ಹೀ ಶುಡ್ ಬಿ ಲೈಕ್ ಅ ನಾರ್ಮಲ್ ಚೈಲ್ಡ್ ಅಂತ ನಾನು ಆಸೆ ಪಡ್ತೀನಿ ಸೊ ನೋಡೋಣ ಐ ಡೋಂಟ್ ನೋ